ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ಇನ್ನೊಬ್ಬರಿಗೆ ಸಹಾಯ ಮಾಡುವುದು ತುಂಬಾ ಒಳ್ಳೆ ಕೆಲಸ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಗೊತ್ತಾ? ಇಲ್ಲೊಬ್ಬ ಹುಡುಗ ತನ್ನ ಒಳ್ಳೆತನದಿಂದ ಶಿವನ ಕೃಪೆಗೆ ಪಾತ್ರನಾಗುವುದರ ಜೊತೆಗೆ ಚಿನ್ನದ ಗೆಳೆಯನ ಪಡಿತಾನೆ. ಅಷ್ಟೇ ಅಲ್ಲ, ಚಿನ್ನದಂತ ರಾಜಕುಮಾರಿಯನ್ನ ಮದುವೆಯಾಗಿ ರಾಜ ಕೂಡ ಆಗ್ತಾನೆ. ಏನ ಆ ಹುಡುಗನ ಕಥೆ, ಬನ್ನಿ ನೋಡ್ಕೊಂಡು ಬರೋಣ. ಒಂದಾನೊಂದು ಕಾಲದಲ್ಲಿ ಮಹದೇವಪುರ ಅಂತ ಒಂದು ಊರಿತ್ತು. ಆ ಊರಲ್ಲಿ ಮಾದೇವಯ್ಯ ಅಂತ ಒಬ್ಬ ಬಡ ರೈತ ಇದ್ದ. ಈ ಮಾದೇವಯ್ಯನ ಹೆಂಡತಿ ಲಕ್ಷ್ಮಿ ಅಂತ. ಇವರಿಬ್ರು ಶಿವಭಕ್ತರು ಮಕ್ಕಳ. ದಿನ ಬೆಳಗ್ಗೆ ಎದ್ದು ಶಿವಪೂಜೆ ಮಾಡಿ ಕೆಲಸ ಶುರು ಮಾಡ್ತಿದ್ರು. ಇವರಿಗೆ ರಾಮು ಮತ್ತೆ ಸೋಮು ಅಂತ ಇಬ್ರು ಮಕ್ಕಳಿದ್ರು. ರಾಮು ಅಪ್ಪನ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ. ಇವರು ತುಂಬಾ ಬಡವರಾಗಿದ್ದರಿಂದ ಹಗಲು ರಾತ್ರಿ ದುಡಿಬೇಕಿತ್ತು. ಚಿಕ್ಕೋನಾದ ಸೋಮುನ ಮನೆ ಮುಂದೆಯೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅವನೇನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅವನು ಚೆನ್ನಾಗಿ ಓದ್ಲಿ ಅಂತ ಎಲ್ಲರೂ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ಸೋಮು ಮಾತ್ರ ಓದೋದ್ರಲ್ಲಿ ಒಂಚೂರು ಆಸಕ್ತಿ ತೋರಿಸ್ತಾನೆ ಇರ್ಲಿಲ್ಲ. ಗುರುಗಳೆಲ್ಲ ಇವನಿಗೆ ಯಾವಾಗ್ಲೂ ಬೈತಾ ಇದ್ರು. ಇವನು ತಲೆ ಬಗ್ಗಿಸ್ಕೊಂಡು ನಿಂತಿರ್ತಿದ್ದ. ರಾಮುಗೂ ಕೂಡ ಶಿವನನ್ನ ಕಂಡ್ರೆ ತುಂಬಾನೇ ಭಕ್ತಿ ಇತ್ತು ಮಕ್ಕಳ. ಒಂದಿನ ರಾಮು ಮತ್ತೆ ಅವನ ಅಪ್ಪ ಅಮ್ಮ ಮೂವರು ಶಿವನಿಗೆ ಕೈ ಮುಗಿದು ಬೇಡ್ಕೊಳ್ತಿದ್ರು. ಆಗ ಕೈಲಾಸದಲ್ಲಿ ಶಿವ ಪಾರ್ವತಿಯೊಂದಿಗೆ ಕೂತಿದ್ದ. ಇವರಿಗೆ ಭಕ್ತಿಯ ಪರೀಕ್ಷೆ ಮಾಡಬೇಕು, ಇವರ ಒಳ್ಳೆತನ ಎಷ್ಟು ಅನ್ನೋದನ್ನ ನೋಡ್ಬೇಕು ಅಂತ ಶಿವಂಗನ್ನಿಸ್ತು. ಆಮೇಲೆ ಶಿವ ದೇವರಾಗಿ ಭೂಮಿಗೆ ಬರ್ದೆ ಒಬ್ಬ ಮುದುಕನ ವೇಷದಲ್ಲಿ ಬಂದ. ಅದೇ ಸಮಯದಲ್ಲಿ ಸೋಮು, ನಾನು ಶಾಲೆಗೆ ಹೋಗ್ತೀನಿ ಅಮ್ಮ ಅಂತಂದ. ಆಗ ಲಕ್ಷ್ಮಿ ಸೋಮುಗೆ ಎರಡು ರೊಟ್ಟಿ ಹಾಗೂ ಪಲ್ಯನ ಬುತ್ತಿ ಕಟ್ಟಿ ಕೊಟ್ಟು ಕಳಿಸಿದ್ಲು. ಆಮೇಲೆ ರಾಮು, ಅಮ್ಮ ನಾನು ಹೊಲದತ್ರ ಹೋಗ್ತೀನಿ, ಸಂಜೆ ಬರೋದು ತುಂಬಾ ವೇಳೆ ಆಗಬಹುದು, ಹೊಲದಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳ್ದ. ಅದಕ್ಕೆ ಲಕ್ಷ್ಮಿ, ಹಾಗಾದ್ರೆ ಇರು, ನಿನಗೂ ಎರಡು ರೊಟ್ಟಿನ ಬುತ್ತಿ ಕೊಡ್ತೀನಿ ಅಂತ ಹೇಳಿ ಬುತ್ತಿ ಕೊಟ್ಟು ಕಳಿಸಿದ್ಲು. ಸೋಮು ಹೋಗೋ ದಾರಿಲಿ ಆ ಮುದುಕ ಶಿವ ಬಂದ. ಮಕ್ಕಳ, ಸೋಮುನ ನಿಲ್ಲುವಂತೆ ಹೇಳಿ, ಮಗು ನನಗೆ ತುಂಬಾನೇ ಹಸಿವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಪ್ಪ ಅಂತ ಕೇಳ್ದ. ಆಗ ಸೋಮು, ಹೋಗೋ ಮುದುಕ, ತಿನ್ನೋಕ್ ಬೇಕಂತೆ, ನಿನಗ್ ಕೊಟ್ಟು ನಾನೇನ್ ಮಾಡ್ಲಿ ಅಂತ ಬೊಯ್ಯೋಕ್ ಶುರು ಮಾಡ್ದ. ಆಗ ಮುದುಕ, ತಿನ್ನೋಕಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಕುಡಿಯೋಕೆ ನೀರಾದ್ರೂ ಇದೆಯಾ ಅಂತ ಕೇಳ್ದ. ಆಗ ಸೋಮು, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ, ಎಲ್ಲೋ ಕಿವಿ ಕಿವುಡಾಗಿರ್ಬೇಕು, ಹೋಗ್ ಹೋಗು ದಾರಿ ಬಿಟ್ಟು, ನನಗೀಗ ಹೊತ್ತಾಯ್ತು ಅಂತ ಮುದುಕನನ್ನ ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ಹೊರಟ. ಆಮೇಲೆ ಮುದುಕ ರಾಮು ಹತ್ರ ಬಂದ. ನೋಡಪ್ಪ ಮಗು, ನನಗ್ ತುಂಬಾನೇ ಹಸಿವಾಗಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಪ್ಪ ಅಂತ ಕೇಳ್ತಾನೆ. ಆಗ ರಾಮುಗೂ ಮುದುಕನನ್ನು ನೋಡಿ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬನ್ನಿ ತಾತ, ನಮ್ಮಅಮ್ಮ ನನಗೆ ಎರಡು ರೊಟ್ಟಿಗಳನ್ನ ಗಂಟು ಕಟ್ಕೊಟ್ಟಿದ್ದಾಳೆ, ಇಬ್ರು ಸೇರಿ ತಿನ್ನೋಣ ಅಂತ ಕರೀತಾನೆ. ಆಮೇಲೆ ಮುದುಕ ಮತ್ತೆ ರಾಮ ಒಂದು ಮರದ ಕೆಳಗ್ ಕೂರ್ತಾರೆ. ಮುದುಕಂಗೆ ರಾಮು ರೊಟ್ಟಿ ಗಂಟನ್ನ ಬಿಚ್ಚಿ ಕೊಡ್ತಾನೆ. ಆಗ ಮುದುಕ, ನೀನ್ ತಿನ್ನಪ್ಪ ಅಂತ ಹೇಳ್ತಾನೆ. ರಾಮು ಆಯ್ತು ತಾತ ಅಂತ ಹೇಳ್ತಾ ಒಂದು ರೊಟ್ಟಿನ ಮುದುಕಂಗೆ ಕೊಟ್ಟು ಇನ್ನೊಂದು ರೊಟ್ಟಿನ ತಾನೇ ತಿಂತಾನೆ. ಇಬ್ರು ರೊಟ್ಟಿ ತಿಂದು ಆದ್ಮೇಲೆ ಮುದುಕ ನೀರ್ ಬೇಕು ಅಂತ ಕೇಳ್ತಾನೆ. ಆಗ ರಾಮು, ಹೌದಲ್ಲ ತಾತ, ನಾನು ನೀರ್ ತರೋದನ್ನೇ ಮರ್ತೆ, ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಆಮೇಲೂ ನಿರ್ಧಾರಕ್ಕೆ ಬಂದು, ತಾತ ನೀ ನನ್ ಜೊತೆ ನಮ್ ತೋಟಕ್ಕೆ ಬಾ, ಅಲ್ಲಿ ನಿನ್ಗೆ ಕುಡಿಯೋಕೆ ಎಳ್ನೀರ್ ಕೊಡ್ತೀನಿ ಅಂತ ಹೇಳ್ತಾನೆ. ಮುದುಕ ಆಯ್ತಪ್ಪ ಅಂತ ಹೇಳ್ತಾನೆ. ಇಬ್ರು ಮಾತಾಡ್ತಾ ಹೋಗ್ತಾರೆ. ಮುದುಕ, ನಿಮ್ದು ಎಷ್ಟು ತೋಟ ಇದೆಯಪ್ಪ ಅಂತ ಕೇಳ್ತಾನೆ. ಆಗ ರಾಮು, ನಾವು ಬಡವರು ತಾತ, ಹೇಳ್ಕೊಳ್ಳೋಷ್ಟು ಆಸ್ತಿ ಇಲ್ಲ ಬಿಡಿ ಅಂತ ಹೇಳ್ತಾನೆ. ನೀನು ಮನೆಗೆ ಹೋಗೋದು ಯಾವಾಗ ಅಂತ ಕೇಳ್ತಾನೆ. ಇವತ್ ಸ್ವಲ್ಪ ಕೆಲಸ ಇದೆ ತಾತ, ಹೋಗೋದು ರಾತ್ರಿ ಆಗ್ಬೋದು ಅಂತ ಹೇಳ್ತಾನೆ. ಇಬ್ರು ಹೀಗೆ ಮಾತಾಡ್ತಾ ತೋಟದ ಹತ್ರ ಬರ್ತಾರೆ. ರಾಮು ತಾತಂಗೆ ಕುಡಿಯೋಕೊಂದು ಎಳ್ನೀರ್ ಕೊಡ್ತಾನೆ. ಮುದುಕ, ನಿನಗ್ ಪುಣ್ಯ ಬರ್ಲಪ್ಪ ಅಂತ ಹೇಳಿ ಎಳ್ನೀರನ್ನ ಕುಡಿತಾನೆ.
ಆಮೇಲೆ ತೋಟದಿಂದ ಹೊರಡುವಾಗ, ನೋಡಪ್ಪ ನೀ ತುಂಬ ಒಳ್ಳೆಯವ, ನಿಂಗೆ ಒಳ್ಳೇದಾಗತ್ತೆ. ಎಳ್ನೀರನ್ನ ಕೊಟ್ಟು ಈ ಮುಕ್ಕಣ್ಣನ ದಾಹ ತೀರಿಸಿದ್ದೀಯ, ನಿನಗೆ ನಾನೇನಾದರೂ ಕೊಡಬೇಕು ಅಂತ ಅನ್ನಿಸ್ತಿದೆ. ನಾ ಹೋದ್ಮೇಲೆ ಈ ಮರವನ್ನು ನೋಡ್ತಾ ಬಾಬಾ ಗಿಳಿಮರಿ ಅನ್ನು, ನಿನಗೊಂದು ಅಚ್ಚರಿ ಕಾದಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮುದುಕ ಹೋದ್ಮೇಲೆ ರಾಮು ಹಾಗೆ ಮಾಡ್ತಾನೆ. ಮರವನ್ನ ನೋಡ್ತಾ ಬಾಬಾ ಗಿಳಿಮರಿ ಅಂತ ಕರೀತಾನೆ. ಒಂದು ಚಂದದ ಚಿನ್ನದ ಗಿಳಿಮರಿ ಹಾರಿ ಬಂದು ರಾಮು ಹೆಗಲ ಮೇಲೆ ಕೂರುತ್ತೆ. ಅಷ್ಟೇ ಅಲ್ಲ ಮಕ್ಕಳ, ತಮಾಷೆಯಾಗಿ ಮಾತಾಡುತ್ತೆ. ಏನಪ್ಪ ರಾಮು, ರಾಜನಾಗ್ತೀಯಾ, ರಾಜಕುಮಾರಿಯನ್ನ ಮದುವೆ ಆಗ್ತೀಯಾ, ಹೀಗೆ ರೇಗಿಸ್ತಾ ಕೇಳತ್ತೆ. ಅದು ಮಾತಾಡೋ ರೀತಿ ನೋಡಿ ರಾಮುಗೆ ನಗು ತಡೆಯೋಕೆ ಆಗಲ್ಲ. ಅರೆ ಪೋಲಿಗಿಳಿ, ಎಷ್ಟು ಚಂದ ಮಾತಾಡ್ತೀಯ ನೀನು ಅಂತಾನೆ. ಆಮೇಲೆ ರಾಮು ತೋಟದ ಹಾದಿಯಲ್ಲೇ ಡಂಗೂರ ಸರೋನ್ ಬರ್ತಾನೆ. ಕೇಳ್ರಪ್ಪೋ ಕೇಳಿ, ನಮ್ಮ ರಾಜಕುಮಾರಿ ನಗದೆ ವರ್ಷಗಳೇ ಕಳೆದು ಹೋಗಿದೆ. ಯಾರು ನಮ್ಮ ರಾಜಕುಮಾರಿಯನ್ನು ನಗಿಸ್ತಾರೋ ಅವರಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ, ಹೀಗಂತ ಮಹಾರಾಜರೇ ಹೇಳಿದ್ದಾರೆ ಅಂತಾನೆ. ಇದನ್ನು ಕೇಳಿಸ್ಕೊಂಡ ಚಿನ್ನದ ಗಿಳಿ, ರಾಮು ನನ್ನನ್ನು ಅರಮನೆ ಕರ್ಕೊಂಡು ಹೋಗು, ನಾನು ರಾಜಕುಮಾರಿಯನ್ನು ನಗಿಸ್ತೀನಿ ಅಂತ ಹೇಳುತ್ತೆ. ರಾಮು ಬೇಡ ಸುಮ್ಮನಿರು ಗಿಳಿಮರಿ ಅಂದರೂ ಕೇಳೋದಿಲ್ಲ, ಹಠ ಮಾಡಿ ಕರ್ಕೊಂಡು ಹೋಗತ್ತೆ. ಅರಮನೆಯಲ್ಲಿ ರಾಜಕುಮಾರಿ ಕೂತಿರೋ ಹತ್ರ ಹೋಗಿ, ಏನೇ ಗೊಂಬೆ ನೀ ನಗಲ್ವಂತೆ, ಯಾಕೆ ನಗೋದಿಲ್ಲ, ಬಾ ನಾನು ನಿಂಗೆ ಮದುವೆ ಮಾಡಿಸ್ತೀನಿ, ಊರು ಸುತ್ತಿಸ್ತೀನಿ, ತಿನ್ನೋಕೆ ಪೂರಿ ಹೊಂಡೆ ಕೊಡ್ತೀನಿ ಅಂತ ಏನೇನೋ ಹೇಳುತ್ತೆ. ರಾಜಕುಮಾರಿ ಗಿಳಿಮರಿ ಮುದ್ದು ಪೆದ್ದು ಮಾತುಗಳನ್ನು ಕೇಳಿ ನಕ್ಕು ಬಿಡ್ತಾಳೆ. ಆಗ ಮಹಾರಾಜ ಬಂದು ಈ ಗಿಳಿಮರಿಯ ಒಡೆಯನಾದ ರಾಮು ಹತ್ರ ಬಂದು, ಕೊನೆಗೂ ನನ್ನ ಮಗಳು ನಗು ಹಾಗೆ ಮಾಡಿದೆ, ನೀನೇ ಇನ್ನು ಮುಂದೆ ಈ ರಾಜ್ಯದ ರಾಜ ಅಂತ ಹೇಳಿ ರಾಜಕುಮಾರಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ರಾಮುಗೂ ರಾಜಕುಮಾರಿಗೂ ವೈಭವಯುತವಾಗಿ ಮದುವೆ ಆಗುತ್ತೆ. ಆಗ ಗಿಳಿಮರಿ ರಾಮು ಹೆಗಲ ಮೇಲಿಂದ ಹಾರಿ ಬಂದು, ತನ್ನ ಕೆಲಸ ಮುಗಿಯಿತು, ನಾನು ನನ್ನ ಒಡೆಯ ಮುಕ್ಕಣ್ಣನ ಬಳಿ ಹೋಗ್ತೀನಿ ಅಂತ ಹಾರು ಹೋಗುತ್ತೆ. ಆಗ ಶಿವಗೆ ನನ್ನ ಬಳಿ ಮುದುಕನ ಹಾಗೆ ಬಂದಿದ್ದು ಸಾಕ್ಷಾತ್ ಶಿವ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಊರಲ್ಲಿ ರಾಮು ರಾಜನಾಗಿ ಶಿವನ ದೇವಸ್ಥಾನ ಕಟ್ಟಿಸ್ತಾನೆ. ನೋಡಿದ್ರ, ಯಾರೋ ಒಬ್ರು ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾರೆ ಅಂದಾಗ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಅದರಿಂದ ಮುಂದೊಂದು ದಿನ ನಮಗೆ ಒಳ್ಳೇದಾಗುತ್ತೆ. ಆದಷ್ಟು ಸ್ವಾರ್ಥಿಗಳಾಗದೆ ಬದುಕೋಣ ಅಲ್ವಾ ಮಕ್ಕಳ? ನಮ್ಗೆಲ್ಲ ಮಮ್ಮಿ ಅಂತಿದ್ದ ಹಾಗೆ ಅಮ್ಮ ನೆನಪಾಗ್ತಾಳೆ. ಆದ್ರೆ ಅಮ್ಮಂಗೆ ಮಮ್ಮಿ ಅನ್ನೋಕ್ಕೂ ಮೊದ್ಲೇ ಮಮ್ಮಿಗಳು ಅಂದ್ರೆ ಬೇರೆಯದೇ ಇತ್ತು. ಏನು ಮಮ್ಮಿ ಅಂದ್ರೆ, ಯಾವ್ದಕ್ ಮಮ್ಮಿ ಅಂತಾರೆ ಅನ್ನೋದನ್ನೆಲ್ಲ ಇನ್ಫೋ ಗುರುಗಳು ಹೇಳ್ತಾರೆ, ಬನ್ನಿ ಕೇಳ್ಕೊಂಡ್ ಬರೋಣ. ಎಲ್ಲೋಗಿದ್ಯೋ, ನಿನ್ನೆ ಕಾಣಿಸ್ಲೇ ಇಲ್ಲ. ನಾನು ಮತ್ತೆ ಮಮ್ಮಿ ದೇವಸ್ಥಾನಕ್ ಹೋಗಿದ್ವಿ. ಲೋ, ಅಮ್ಮ ಅಂತ ಎಷ್ಟು ಚಂದದ ವರ್ಡ್ ಕನ್ನಡದಲ್ಲಿದೆ, ಮಮ್ಮಿ ಅಂತ ಕರೆದು ಅಮ್ಮಂಗೆ ಅವಮಾನ ಮಾಡ್ತೀಯಲ್ಲೋ. ಅವಮಾನ ಯಾಕೆ, ಇಂಗ್ಲಿಷ್ ಅಲ್ಲಿ ಮಮ್ಮಿ ಅಂತ ತಾನೇ ಹೇಳೋದು. ಇಂಗ್ಲಿಷ್ ನಲ್ಲಿ ಮದರ್ ಅಂತಾರೆ, ಮಮ್ಮಿ ಅನ್ನೋದು ಯಾರಂದ್ರು ಮೊದ್ಲು. ನಿಂಗ್ ಗೊತ್ತಾ ಮಮ್ಮಿ ಅಂದ್ರೆ ಏನು ಅಂತ? ಏನು ಮಮ್ಮಿ ಅಂದ್ರೆ? ಮನುಷ್ಯನ ಶವವನ್ನ ಅಥವಾ ಪ್ರಾಣಿಯ ಶವವನ್ನ ಹೂಳದೆ ಸುಡದೆ ಒಂದ್ ಕಡೆ ಸಂರಕ್ಷಣೆ ಮಾಡಿಟ್ರೆ ಅದಕ್ಕೆ ಮಮ್ಮಿ ಅಂತ ಕರೀತಾರೆ. ಅಂದ್ರೆ ಸಂರಕ್ಷಿಸಿದ ಶರೀರ ಅಂತ ಅರ್ಥ. ಪ್ರಾಚೀನ ಈಜಿಪ್ಟ್ ಅಲ್ಲಿ ಮಮ್ಮಿಗಳು ತುಂಬಾ ಫೇಮಸ್. ಅಬ್ಬಾ, ಈ ಮ್ಯಾಟ್ರ್ ನಂಗ್ ಗೊತ್ತೇ ಇರ್ಲಿಲ್ಲ. ಹೌದು, ಈಜಿಪ್ಟಿನ ಜನ ಯಾವಾಗ ಮಮ್ಮಿ ಮಾಡೋಕ್ ಶುರು ಮಾಡಿದ್ರು? ಅವರು ಕ್ರಿಸ್ತಪೂರ್ವ 3400 ಮಮ್ಮಿಗಳನ್ನ ಮಾಡ್ತಾ ಇದ್ರು. ಪಿರಮಿಡ್ ಬಗ್ಗೆ ಗೊತ್ತಲ್ಲ? ಹ್ಞೂ, ಅದೇ ದೊಡ್ಡ ಕಲ್ಲಿನ ಸಮೋಸದ ಹಾಗೆ ಕಾಣಿಸೋತಾನೆ. ಹ್ಞೂ ಅದೇ. ಮೊದಲೆಲ್ಲ ಅವರು ಶವದ ಒಳಗಿನ ಭಾಗವಾದ ಹಾರ್ಟ್, ಮಿದುಳು, ಕಿಡ್ನಿ, ಲಿವರ್ ಎಲ್ಲವನ್ನ ತೆಗೆದು ಪ್ಯಾಕ್ ಮಾಡ್ತಾ ಇದ್ರಂತೆ. ನಂತರ 40 ಆ ದೇಹವನ್ನ ಒಣಗಿಸಿ ಪ್ಯಾಕ್ ಮಾಡೋಕ್ ಶುರು ಮಾಡಿದ್ರು. ಅದು ಇನ್ನಷ್ಟು ವರ್ಷಗಳ ಕಾಲ ಇರ್ತಾ ಇತ್ತಂತೆ. ಅಲ್ಲ, ಅದ್ನಿಟ್ಕೊಂಡ್ ಏನ್ ಮಾಡ್ತಾ ಇದ್ರು ಅಂತ? ಅವ್ರೇನಾದ್ರೂ ನರಭಕ್ಷಕರ? ಹಾಗೇನಿಲ್ಲ, ಸಂರಕ್ಷಣೆ ಮಾಡಿದ್ರೆ ಸತ್ತೋದವರು ಯಾವಾಗ್ಲೂ ನಮ್ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ಅವರಲ್ಲಿತ್ತು, ಅದಕ್ಕಾಗಿನೇ ಹಾಗ್ ಮಾಡ್ತಿದ್ರು. ಇನ್ನೊಂದ್ ವಿಚಾರ ಅಂದ್ರೆ, ರಾಜರೆಲ್ಲ ತಮ್ಮ ಶವ ಇಡೋಕೆ ತಾವೇ ಮುಂದೆ ನಿಂತು ಪಿರಮಿಡ್ ಮಾಡಿಸ್ತಾ ಇದ್ರಂತೆ. ಅಂದ್ರೆ ನಮ್ಮನ್ ಸುಡೋಕೆ ನಾವೇ ಕಟ್ಟಿಗೆ ತಂದಂಗೆ ಏನೋ. ಆದ್ರೆ ಇನ್ನೊಂದ್ ಮ್ಯಾಟ್ರ್ ಏನ್ ಗೊತ್ತಾ, ಮೊಟ್ಟ ಮೊದಲಿಗೆ ಮಮ್ಮಿ ಕಾನ್ಸೆಪ್ಟ್ ತಲೆಗೆ ಬಂದಿದ್ದು ಸೌತ್ ಅಮೆರಿಕಾ ಮಂದಿಗೆ ಅನ್ನೋ ಮಾತುಗಳು ಇತಿಹಾಸದಲ್ಲಿ ಕೇಳ್ಬರುತ್ತೆ. ವಾವ್, ಅಮೇಜಿಂಗ್. ಹಾಗೆ ಮಮ್ಮಿಗಳನ್ನ ನೋಡಿದ್ರೆ ಒಂದು ವಿಶೇಷತೆ ಕಾಣಿಸುತ್ತೆ. ಆ ಮಮ್ಮಿನ ಪ್ಯಾಕ್ ಮಾಡೋದ್ರಲ್ಲೂ ಒಂದ್ ಪದ್ಧತಿ ಇದೆ. ಏನಂದ್ರೆ, ಶವದ ಕೈ ಎದೆ ಮೇಲೆ ಇರ್ಬೇಕು, ಕಾಲುಗಳು ನೇರವಾಗಿಯೇ ಇರ್ಬೇಕು. ಯಪ್ಪ, ಶವ ನೋಡೋಕೆ ಭಯ ಆಗುತ್ತೆ,
ಇನ್ನು ಆ ಕೈಗಳನ್ನೆಲ್ಲ ಯಾರು ಮಡಚಿ ಎದೆ ಮೇಲೆ ಇಡ್ತಿದ್ರು ಏನೋ. ಅದಕ್ಕೆ ಅಂತಾನೆ ಜನ ಇರ್ತಾ ಇದ್ರು, ಅವ್ರಿಗೆ ಪ್ರೀಸ್ಟ್ ಅಂತಾನೆ ಹೇಳ್ತಾ ಇದ್ರು. ಅವರನ್ನ ಕಂಡು ಹಿಡಿಯೋದು ಹೇಗ್ ಗೊತ್ತಾ? ಶವದ ಕೆಲಸ ಮಾಡುವಾಗ ಪ್ರೀಸ್ಟ್ಗಳು ತೋಳದ ಮುಖವಾಡವನ್ನ ಹಾಕೊಳ್ತಾ ಇದ್ರು. ಪ್ರೀಸ್ಟ್ ಅಂದ್ರೆ ಪುರೋಹಿತ ಅನ್ನೋ ಅರ್ಥ ಬರಲ್ವಾ? ಹಾಗೇನಿಲ್ಲ, ಧಾರ್ಮಿಕ ಕೆಲಸ ಮಾಡೋನು ಅನ್ಬಹುದು. ಈ ಮಮ್ಮಿಫಿಕೇಶನ್ಗೆ ಅಂತಾನೆ ಒಬ್ಬ ದೇವ್ರಿದ್ದ, ಅವನನ್ನ ದಿ ಗಾಡ್ ಆನಿಬಿಸ್ ಅಂತ ಕರಿತಾ ಇದ್ರು. ಅವನ ಮುಖವು ತೋಳದ ಹಾಗೆ ಇದ್ದಿದ್ರಿಂದ ಪ್ರೀಸ್ಟ್ ಕೂಡ ಆ ವಿಧಿ ವಿಧಾನ ಮಾಡುವಾಗ ತೋಳದ ಮುಖವಾಡ ಹಾಕೊಳ್ತಾ ಇದ್ದ. ಈ ಮಾಹಿತಿ ಸೂಪರ್ ಆಗಿದೆ ನೋಡು. ಹೌದು, ಮೊಟ್ಟ ಮೊದಲ ಮಮ್ಮಿ ಯಾರದ್ದು? ಈಜಿಪ್ಟಿನ ಮೈಥಾಲಜಿ ಹೇಳೋ ಪ್ರಕಾರ ಗಾಡ್ ಓಸಿರಿಸ್ ಅನ್ನೋನ ಶವವನ್ನ ಮೊದಲ ಮಮ್ಮಿಯನ್ನಾಗಿ ಮಾಡ್ಲಾಯ್ತಂತೆ. ರಾಜರುಗಳ ಶವಗಳನ್ನೆಲ್ಲ ಬಂಗಾರದಿಂದ ಸುತ್ತಿಡಲಾಗ್ತಿತ್ತಂತೆ. ಹಾಗೆ ತುಂಬಾ ಹಿಂದೆ ಇಂಗ್ಲೆಂಡ್ ಅಲ್ಲಿ ಮಮ್ಮಿ ಅನ್ರಾಪಿಂಗ್ ಪಾರ್ಟಿ ಅಂತ ಮಾಡ್ತಾ ಇದ್ರು. ಅದ್ರಲ್ಲಿ ಪ್ಯಾಕ್ ಮಾಡಿದ ಮಮ್ಮಿಗಳನ್ನ ತೆಗಿತಾ ಇದ್ರು. ಅಬ್ಬಾ, ಕೇಳಿದ್ರೇನೆ ಭಯ ಆಗುತ್ತೆ. ಏನೇ ಆಗ್ಲಿ, ಇವತ್ತಿಂದ ನಾನು ಅಮ್ಮಂಗೆ ಅಮ್ಮ ಅಂತ ಬಾಯಿ ತುಂಬಾ ಕರಿತೀನಿ. ಯಾವುದೇ ಕಾರಣಕ್ಕೂ ಮಮ್ಮಿ ಅನ್ನೋಕ್ ಮಾತ್ರ ಹೋಗಲ್ಲ. ಒಳ್ಳೆ ಹುಡ್ಗ, ಸರಿ ನಾನ್ ಹೊರಟೆ, ಬಾಯ್ ಬಾಯ್. ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.